I walk by my book. Who are the lowest rung of the stupa? It's a woman. Yeah. If the foundation of a building begins to collapse, it is first the lowest strata. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ಜೈ ಭೀಮ್. ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಕಟಿಸಿರುವ 2015 ಮುದ್ರಣದ 22 ಸಂಪುಟದಿಂದ 2 ಬರಹದ ಪುಟ್ಟ ಭಾಗಗಳನ್ನು ಓದುತ್ತಾ ಇದ್ದೇನೆ. ಭಕ್ತ ಲಂಚಕೋರನಾದರೆ ದೇವರು ಲಂಚಕೋರ. ಯಲಿಚ್ಪುರದ ದತ್ತ ದರ್ಬಾರ್ ಎಂಬ ಪ್ರಸಿದ್ಧ ಹಿಂದೂ ದೇವಾಲಯದ ದ್ವಾರವನ್ನು ಬಹಿಷ್ಕೃತರ ಸಹಿತ ಎಲ್ಲ ಹಿಂದೂಗಳಿಗೆ ತೆರೆದಿಡುವ ಕ್ರಮ ಜಾರಿಯಲ್ಲಿ ಬಂದಿತ್ತು. ಈ ಬಗ್ಗೆ ಬೇರೆಡೆ ವಿವರಿಸಲಾಗಿದೆ. ಪ್ರಸಕ್ತ ಕಮಿಟಿಯಲ್ಲಿ ಈ ಸುಧಾರಣೆಗೆ ಅನುಕೂಲ ಬಹುಮತವಿತ್ತು. ಅಂದರೆ ಕೆಲವರು ವಿರುದ್ಧವಿದ್ದರೂ ಎಲ್ಲರ ದೃಷ್ಟಿಯಿಂದ ಅನುಕೂಲವಿತ್ತು. ಈ ವಿಷಯವಾಗಿ ಶೇಖ್ ಜಮ್ನಾಲಾಲ್ ಬಜಾಜ್ ಅವರು ಆಕ್ಷೇಪ ಹೊತ್ತಿದ್ದರೂ ಅದು ಯಶಸ್ವಿಯಾದುದು ಸಂತಸದ ವಿಷಯ. ಈ ದೇವಾಲಯವು ಮರಾಡ್ ಪ್ರಾಂತ್ಯದ ಪ್ರಮುಖ ದೇವಳವಾದ್ದರಿಂದ ಅದು ಬಹಿಷ್ಕೃತರಿಗೆ ಮುಕ್ತ ದ್ವಾರವಾದುದರ ಅಪ್ರತ್ಯಕ್ಷ ಪರಿಣಾಮ ಇತರ ದೇವಾಲಯಗಳ ಮೇಲಾಗುವ ಸಂಭವವಿದೆ. ಈ ದೇವಾಳವು ಶ್ರೀ ದತ್ತಾತ್ರೇಯನ ಮಂದಿರವೆಂಬುದು ವಿಶೇಷವಾಗಿ ಲಕ್ಷ್ಯದಲ್ಲಿರಿಸಬೇಕಾದ ವಿಷಯ. ಕಾರಣ, ದತ್ತ ಸಂಪ್ರದಾಯವು ಮಡಿ ಮೈಲಿಗೆಯವರದಾಗಿದ್ದು ಜಾತಿ ಭೇದ ವಿಷಯಕ ನಿರ್ಬಂಧವು ಉಳಿದ ಸಾಕಷ್ಟು ಸಂಪ್ರದಾಯಗಳಲ್ಲದಂತೆ ವಿಶೇಷ ಕಟ್ಟುನಿಟ್ಟುಗಳಿಂದ ಪಾಲಿಸುವಂಥದ್ದಾಗಿದೆ. ವಾರಕರಿ ಸಂಪ್ರದಾಯದಲ್ಲಿ ಅಷ್ಟೊಂದು ಮಡಿ ಮೈಲಿಗೆ ಪಾಲಿಸಬೇಕಾಗಿ ಬರುವುದಿಲ್ಲವಾದರೂ ವಿಠೋಬನ ದೇವಾಲಯದ ವಿಷಯದಲ್ಲಿ ಕಾಣಬರದ ಸುಧಾರಣೆಯು ಈ ಒಂದು ದತ್ತ ದೇವಳದಲ್ಲಿ ಆಚರಣೆಗೆ ಬಂದಿರುವುದು ನಿಜಕ್ಕೂ ವಿಶೇಷ. ವಾಸ್ತವಿಕವಾಗಿ ನೋಡಿದರೆ ದತ್ತ ದೇವರು ಸ್ವತಃ ಮಡಿಯೇನಲ್ಲ. ದತ್ತಾತ್ರೇಯನ ಸಾಕ್ಷಾತ್ಕಾರವು ಏಕನಾಥಾದಿ ಸಾಧುಗಳಿಗೆ ದರವೇಶಿಯ ರೂಪದಲ್ಲಾದುದರ ವರ್ಣನೆ ಹಳೆಯ ಗ್ರಂಥಗಳಲ್ಲಿ ಲಭ್ಯವಿದೆ ಮತ್ತು ಗುರುಚರಿತ್ರೆಯ ಪುರಾಣದ ಪ್ರಸಾರ ಆಗುವವರೆಗೆ ದತ್ತ ಸಂಪ್ರದಾಯಕ್ಕೆ ಈಗಿನ ಕಟ್ಟುನಿಟ್ಟಿನ ಸ್ವರೂಪ ಬಂದಿರಲಿಲ್ಲವೆನ್ನಲು ಅಡ್ಡಿಯಿಲ್ಲ. ಮಹಾನುಭಾವ ಪಂಥದಲ್ಲಿ ಕೃಷ್ಣ ಮತ್ತು ದತ್ತದೇವರ ಉಪಾಸನೆ ಇಂದಿನಿಂದಲೂ ಚಾಲನೆಯಲ್ಲಿತ್ತು. ಮಹಾನುಭಾವ ಪಂಥವು ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲದೆ ಪಂಜಾಬ್ ಅಫ್ಘಾನಿಸ್ತಾನ ಪರ್ಯಂತ ಆಚರಣೆಯಲ್ಲಿದ್ದುದು ತಿಳಿದು ಬರುತ್ತದೆ. ಎಲ್ಲಕ್ಕಿಂತ ಪುರಾತನ ಮರಾಠಿ ವಾಗ್ಮಯವು ಮಹಾನುಭಾವ ಪಂಥದ್ದೇ ಆಗಿದೆ. ಈ ಪಂಥದಲ್ಲಿ ದತ್ತೋಪಾಸನೆ ಆಚರಣೆಯಲ್ಲಿದ್ದರೂ ಜಾತಿ ಭೇದ ಹಾಗೂ ಮಡಿಮೈಲಿಗೆಯ ಭರಾಟೆ ಅಲ್ಲಿಲ್ಲ. ಅರ್ಥಾತ್ ಈಗಿನ ಮಡಿಮೈಲಿಗೆಯ ದತ್ತ ಸಂಪ್ರದಾಯ ಆಧುನಿಕವಾದುದೆಂಬುದು ಶತಸಿದ್ಧ. ಯಾವುದೇ ದೇವರನ್ನು ಹೆಚ್ಚು ಇಲ್ಲವೇ ಕಡಿಮೆ ಮಡಿ ಮಾಡುವುದು ಭಕ್ತರ ಕೈಯಲ್ಲೇ ಇದೆ. ಭಕ್ತರ ತಿಳುವಳಿಕೆಯಂತೆ ದೇವರ ಸ್ವರೂಪವಿರುತ್ತದೆ. ತಮ್ಮ ತಿಳುವಳಿಕೆಯನ್ನೇ ಭಕ್ತರು ತಮ್ಮ ಉಪಾಸನೆಯಲ್ಲೂ ತೊಡಗಿಸಿಕೊಳ್ಳುತ್ತಾರೆ. ಭಕ್ತ ಮಡಿಯಾದರೆ ದೇವರು ಮಡಿ. ಭಕ್ತ ಉದಾರಮತವಾದಿಯಾದರೆ ದೇವರೂ ಉದಾರವಾದ ಮತಿ. ಭಕ್ತ ಹಿಂಸಾಪ್ರಿಯನಾದರೆ ದೇವರೂ ಹಿಂಸಾಪ್ರಿಯ. ಭಕ್ತ ಲಂಚಕೋರನಾದರೆ ದೇವರೂ ಲಂಚಕೋರ. ಭಕ್ತ ಶೀಘ್ರಕೋಪಿಯಾದರೆ ದೇವರೂ ಶೀಘ್ರಕೋಪಿ. ಹೀಗೆ ಎಲ್ಲೆಡೆ ಕಂಡುಬರುತ್ತದೆ. ಹಿಂದೂ ಧರ್ಮದ ಭಕ್ತ
ಭಕ್ತರಿಗೆ ಬಹಿಷ್ಕೃತರ ಕರಿ ಬಣ್ಣದಿಂದ ತಾವು ಮೈಲಿಗೆಯಾದಂತೆ ಅನಿಸುತ್ತದೆ. ಆದರೆ ತಮ್ಮ ದೇವರಿಗೆ ಮೈಲಿಗೆಯ ಬಾಧೆ ಆಗದಿರಲೆಂದು ಅವರು ತಮ್ಮ ದೇವರನ್ನು ಶೃಂಖಲೆಯಲ್ಲಿ ಬಂಧಿಸಿಟ್ಟಿದ್ದಾರೆ. ಬಹಿಷ್ಕೃತರ ಗಾಳಿಯೇ ತಗಲದಂತೆ ನೋಡಬೇಕೆಂದು ಅನಿಸುವುದು ಸ್ವಾಭಾವಿಕವೇ. ಒಟ್ಟಿನಲ್ಲಿ ದೇವನ ಹೆಸರಿನಲ್ಲಿ ನಡೆಯುವ ಮಡಿ ಮೈಲಿಗೆಯ ಭರಾಟೆ ಮನುಷ್ಯರಿಂದಲೇ ಹುಟ್ಟಿಕೊಂಡುದು. ಮರಾಡ್ನಲ್ಲಿ ಕೆಲ ದಿನಗಳ ಹಿಂದೆ ಜಮ್ನಾದಾಸ್ ಪೋದಾರ್ ಅವರ ರಾಮ ಮಂದಿರಕ್ಕೆ ದೇವದರ್ಶನಕ್ಕಾಗಿ ಮಹರ್ ಜಾತಿಯ ಹೆಂಗಸೊಬ್ಬಳು ಹೋದಳೆಂದು ಅಲ್ಲಿನ ಬ್ರಾಹ್ಮಣರು ಅವಳನ್ನು ಹೊಡೆದು ಬಡಿದು ಅವಳಿಂದ ಕ್ಷಮಾಪಣ ಪತ್ರ ಬರೆಸಿಕೊಂಡ ಸುದ್ದಿ ಎಲ್ಲೆಡೆ ಪ್ರಸಾರವಾಗಿದೆ. ಅನಾರಿಯೆ ಶಬರಿಯ ಎಂಜಲು ಬೋರೆಹಣ್ಣು ತಿಂದ ಶ್ರೀರಾಮ, ಭಾವುಕ ಮಹಾರ್ ಸ್ತ್ರೀಯೊಬ್ಬಳು ದರ್ಶನ ಮಾಡಿದ ಮಾತ್ರದಿಂದ ಮೈಲಿಗೆಯಾಗುವುದು ಮತ್ತು ಆ ಬಡವೆ ರಾಮಮೂರ್ತಿಯ ವಿಧ್ವಂಸಕ್ಕೆ ಬಂದಳೆಂದು ಅವಳನ್ನು ಆಘಾತಿಸುವುದು ಶ್ರೀ ರಾಮಚಂದ್ರನ ದೌರ್ಭಾಗ್ಯವಲ್ಲದೆ ಮತ್ತೇನು? ದಿಲ್ಲಿಯಲ್ಲೂ ಬಹಿಷ್ಕೃತರು ಹಿಂದೂಗಳ ದೇವಾಲಯಕ್ಕೆ ಹೋಗುವ ಪ್ರಯತ್ನ ಮಾಡಿದಾಗ ಅಲ್ಲಿನ ಮಡಿವಂತರು ಆಕಾಶ ಪಾತಾಳ ಒಂದು ಮಾಡಿ ಮಾಡಿದ ಬಗ್ಗೆ ಪತ್ರಿಕೆಗಳು ವರದಿ ಮಾಡಿವೆ. ಹಿಂದೂ ಸಮಾಜದಲ್ಲಿನ ಜಾತಿ ಭೇದ ಮತ್ತು ಮಡಿ ಮೈಲಿಗೆಯ ಪೀಡೆ ದೇವರನ್ನು ಹೇಗೆ ಕಾಡುತ್ತಿದೆ ಎಂಬುದಕ್ಕೆ ಈ ಉದಾಹರಣೆಯಿಂದ ತಿಳಿಯಬಹುದು. ಸೇಠ್ ಜಮ್ನಾಲಾಲ್ ಬಜಾಜರಂತಹ ಧುರೀಣರು ದೇವರೆದುರಿನ ಈ ಅಸ್ಪೃಶ್ಯತೆ ಗ್ರಹಣವನ್ನು ಬಿಡಿಸಲು ನಡೆಸಿರುವ ಯತ್ನವು ಖಂಡಿತವಾಗಿಯೂ ಹಿಂದೂ ಧರ್ಮಕ್ಕೆ ಉಜ್ವಲ ಸ್ವರೂಪವನ್ನು ಕೊಡಲಿದೆ. 33 ಕೋಟಿ ದೇವತೆಗಳನ್ನು ಬಂಧಿಸಿಟ್ಟ ರಾವಣನು ವೇದ ಪಠಿಸುವ 10 ತಲೆ ವಿದ್ವಾಂಸನಾಗಿದ್ದನೆಂದು ಪುರಾಣಗಳು ಹೇಳುತ್ತವೆ. ಆದರೆ ಈಗಿನ ಕಾಲದ ಮಡಿ ರಾವಣನು ಶ್ರೀರಾಮ ಸಹಿತ ಎಲ್ಲ ದೇವರನ್ನು ಶೃಂಖಲೆಯಲ್ಲಿ ಬಂಧಿಸಿಟ್ಟಿದ್ದಾನೆ. ಮಹಾತ್ಮ ಗಾಂಧಿ ಅವರ ಅನುಯಾಯಿಗಳಲ್ಲಿ ಶೇಠ್ ಜಮ್ನಾಲಾಲ್ ಬಜಾಜ್ ಮುಂತಾದವರು ಅಸ್ಪೃಶ್ಯರ ವಿಷಯದಲ್ಲಿ ಮಹಾತ್ಮಾಜಿ ಅವರ ಬೋಧನೆಯನ್ನು ಅನುಸರಿಸಿ ಹೇಗೆ ವರ್ತಿಸಿದರೆಂಬುದು ದತ್ತ ದರ್ಬಾರ್ನ ಉದಾಹರಣೆಯಿಂದ ವ್ಯಕ್ತವಾಗಿದೆ. ಆದರೆ ದುರ್ದೈವದಿಂದ ಮಹಾತ್ಮಾಜಿ ಅವರ ಬೋಧನೆಯು ಅವರ ಅನುಯಾಯಿಗಳೆಲ್ಲರ ವಿಷಯದಲ್ಲಿ ಈ ರೀತಿ ಫಲಕಾರಿಯಾಗಲಿಲ್ಲ. ಇಷ್ಟೇ ಅಲ್ಲ, ತಮ್ಮನ್ನು ಮಹಾತ್ಮಾಜಿ ಅವರ ಅನುಯಾಯಿಗಳೆಂದು ಕರೆಸಿಕೊಳ್ಳುವವರಲ್ಲಿ ಬಹಳಷ್ಟು ಮಂದಿ ಅಸ್ಪೃಶ್ಯತಾ ನಿವಾರಣೆಯ ವಿಷಯದಲ್ಲಿ ಮಹಾತ್ಮಾಜಿ ಅವರ ಉಪದೇಶವನ್ನು ಮೂಲೆಗುಂಪಾಗಿಸಿದವರೇ ಇದ್ದರು. ಬಾರ್ಡೋಲಿ ತಾಲೂಕಿನಲ್ಲಿ ಮಹಾತ್ಮಾಜಿ ಅವರ ಕಾರ್ಯಕ್ರಮ ಪೂರ್ಣ ರೀತಿಯಲ್ಲಿ ಜಾರಿಗೆ ಬಂದುದರಿಂದ ಆ ತಾಲೂಕಿನಷ್ಟು ದೇಶದ ಇನ್ನಾವುದೇ ಭಾಗದಲ್ಲಿ ಪ್ರಗತಿ ಆಗಿಲ್ಲವೆಂದೇ ಹೇಳಬೇಕು. ಆ ತಾಲೂಕಿನಲ್ಲಿ ಖಾದಿಯ ಪ್ರಚಾರವು ಎಲ್ಲೆಡೆ ಆಗಿದ್ದರೂ ಜನರಲ್ಲಿ ಸತ್ಯಾಗ್ರಹದ ಶಿಸ್ತು ಮನೆ ಮಾಡಿದ್ದರೂ ಅಸ್ಪೃಶ್ಯತಾ ನಿವಾರಣೆಯ ವಿಷಯದಲ್ಲಿ ಮಾತ್ರ ಆ ತಾಲೂಕು ಕತ್ತಲೆಯಲ್ಲೇ ಇದೆ ಎಂದು ಕಂಡುಬರುತ್ತದೆ. ಈ ತಾಲೂಕಿನಲ್ಲಿ ಮೋತಾ ಎಂಬ ಹೆಸರಿನ ಒಂದು ದೊಡ್ಡ ಗ್ರಾಮವಿದ್ದು ಅಲ್ಲಿ ಮುಂಬೈ ಶಹರದ ಒಬ್ಬ ಔದಾರ್ಯವಂತ ಧನಿಕನ ಆಶ್ರಯದಲ್ಲಿ ನಡೆಸಲ್ಪಡುವ ಒಂದು ಧರ್ಮಾರ್ಥ ದವಾಖಾನೆ ಇದೆ. ಈ ದವಾಖಾನೆಯಲ್ಲಿ ವೈದ್ಯರ ಕೈಯಿಂದ ಒಂದು ಘೋರ ಅಪರಾಧ ಘಟಿಸಿತು. ಅದೆಂದರೆ ದವಾಖಾನೆಗೆ ಬಂದ ಬಹಿಷ್ಕೃತ ವರ್ಗದ ರೋಗಿಯ ರೋಗ ಪರೀಕ್ಷೆ ಮಾಡುವಲ್ಲಿ ಅವರು ಆ ರೋಗಿಯನ್ನು ಸ್ಪರ್ಶಿಸಬೇಕಾಯಿತು. ಅದಕ್ಕಾಗಿ ಆ ವೈದ್ಯರ ವಿರುದ್ಧ ಭಯಂಕರ ಗಲಭೆ ಎದ್ದು ಆ ವೈದ್ಯರು ಗ್ರಾಮದ ಜನರಿಗೆ ಕ್ಷಮಾಪಣೆಯ ಪತ್ರ ಬರೆದುಕೊಟ್ಟದ್ದಲ್ಲದೆ ಅವರಿಗೆ ಗಡಿಪಾರೆ ಗತಿಯಾಗುತ್ತಿತ್ತು. ಮಹಾತ್ಮಾಜಿ ಅವರ ಅನುಯಾಯಿಗಳ ಪೈಕಿ ಜಮ್ನಾಲಾಲ್ ಬಜಾಜ್ ಅವರಂಥವರು ಇದಕ್ಕೊಂದು ಅಪವಾದ. ಉಳಿದವರು ಅಸ್ಪೃಶ್ಯತಾ ನಿವಾರಣೆಯ ವಿಷಯವನ್ನು ಮೂಲೆಗುಂಪಾಗಿಸುವವರೇ ಸರಿ. ಮಹಾರಾಷ್ಟ್ರದಲ್ಲಿ ಭೂತಾಳ್ ಪಕ್ಷದ ಜನರು ಗಾಂಧೀಜಿಯವರ ವಿರುದ್ಧ ಇದ್ದು ಜಾತಿ ಭೇದ ಮತ್ತು ಅಸ್ಪೃಶ್ಯತೆಯ ಭೂತವನ್ನು ಅವರು ಹೇಗೆ ಹಿಂದೂ ಸಮಾಜದ ತಲೆಯ ಮೇಲೆ ಹೊರಿಸಿಟ್ಟರು. ಗಾಂಧಿ ಪಕ್ಷದ ಚರಕ ಭಕ್ತಿಗೆ ಈ ಜನರು ಸುತಾಳ್ ಎಂದು ನಾಮಕರಣ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭೂತಾಳ್ ಮತ್ತು ಸುತಾಳ್ ಎರಡು ಅಸ್ಪೃಶ್ಯತೆ
ವಿಷಯದಲ್ಲಿ ಹೆಚ್ಚು ಕಡಿಮೆ ಒಂದೇ ಸಮ. ನಾವಾಕಾಳ್ ಹಾಗೂ ಚಿತ್ರಮಯ ಜಗತ್ತಿನಲ್ಲಿ ಗಾಂಧಿ ಪಕ್ಷವನ್ನು ಚೆನ್ನಾಗಿ ಪುರಸ್ಕರಿಸಲಾಗಿದ್ದರೂ ಅಸ್ಪೃಶ್ಯತೆಯ ವಿಷಯದಲ್ಲಿ ಮಾತ್ರ ತಪ್ಪದೇ ತೆಗಳಲಾಗಿದೆ. ಒಬ್ಬ ವ್ಯಕ್ತಿಯನ್ನು ದೇವರಂತೆ ಪೂಜ್ಯವೆಂದುಕೊಳ್ಳುವುದು, ಆದರೆ ಆ ವ್ಯಕ್ತಿಯ ಉಪದೇಶದಲ್ಲಿ ತಮಗೆ ಬೇಕಿದ್ದನ್ನು ಮಾತ್ರ ಇರಿಸಿಕೊಂಡು ಬೇಡದ್ದನ್ನು ಅತ್ತ ಸರಿಸಿಬಿಡುವುದು, ಯಾರೋ ಹೇಳಿದರು ಮಹಾತ್ಮಾಜಿ ಏನು ಹೇಳುತ್ತಾರೆ ಮತ್ತು ಸ್ವತಃ ಏನು ಮಾಡುತ್ತಾರೆ ಎಂಬುದನ್ನಾದರೂ ನೋಡಿ. ಆದರೆ ಈ ಜನರಲ್ಲಿ ಇದಕ್ಕೆ ಉತ್ತರ ಸಿದ್ಧವಿದೆ. ಮಹಾತ್ಮಾಜಿ ಅವರ ಈ ಉಪದೇಶ ತಮಗಲ್ಲ ಎಂದು ಅವರು ಥಟ್ಟನೆ ಹೇಳಿಬಿಡುತ್ತಾರೆ. ನ ದೇವ ಚರಿತ ಚರೇತ್ ಅಥವಾ ನ ಸಾಧು ಚರಿತ ಚರೇತ್ ಎಂಬ ಮಾತೇ ಇದೆ. ಮಹಾತ್ಮಾಜಿ ತಮ್ಮ ಮನೆಯಲ್ಲಿ ಅಸ್ಪೃಶ್ಯ ವರ್ಗದ ಹುಡುಗಿಯೊಬ್ಬಳನ್ನು ಇರಿಸಿಕೊಂಡು ತನ್ನ ಮಗಳಂತೆ ಪಾಲಿಸಿ ಪೋಷಿಸಿದರೆಂದು ಅವರ ಪ್ರತಿಯೊಬ್ಬ ಅನುಯಾಯಿಯೂ ಹಾಗೆ ಮಾಡಬೇಕೆಂದು ಯಾರು ಹೇಳುತ್ತಾರೆ? ಇದು ಅವರವರ ಖುಷಿ ಮತ್ತು ಸಾಮರ್ಥ್ಯದ ವಿಷಯ. ಮಹಾತ್ಮಾಜಿ ಅವರೇ ಹಾಗೆ ಮಾಡಲೇಬೇಕೆಂದು ಹೇಳುವುದಿಲ್ಲ. ಅಸ್ಪೃಶ್ಯತೆ ಎಂಬುದು ಮಾನವೀಯತೆಯನ್ನು ನ್ಯಾಯ ಧರ್ಮವನ್ನೂ ಬಿಟ್ಟು ಇರುವಂತಹದ್ದು. ಆದ್ದರಿಂದ ಅದನ್ನು ಸಮಾಜದಿಂದ ಉಚ್ಚಾಟಿಸಬೇಕೆಂದು ಮಹಾತ್ಮಾಜಿ ಹೇಳುತ್ತಾರೆ. ಆದರೆ ಅಲ್ಲಿ ನ ದೇವಚರಿತಂ ಚರೇತ್ ಎಂಬ ಉತ್ತರ ಹೇಗೆ ಅನ್ವಯವಾಗುತ್ತದೆ? ನಮಸ್ಕಾರ.